ರಾಜ್ಕುಮಾರ್ ಮಹಾಲಕ್ಷ್ಮಿ ಫೋಟೋ ತೆಗೆದು, ಅದು ನನಗೆ ಆಕ್ಸಿಡೆಂಟ್ ಆದ ಕೈ ತುಂಡಾಗಿತ್ತು ನಂದು. ನಮ್ಮ ಹೆಂಡತಿ ಮಕ್ಕಳನ್ನು ನಾನು ಪ್ರಜಾವಾಣಿಗೆ ಸೇರಿದ್ದು, ಕೆಟ್ಟ ನಿರ್ಧಾರ ಅದೆಲ್ಲ ಒಳ್ಳೆ ನಿರ್ಧಾರ ತಗೊಂಡಿದ್ದೇನೆ. ನಾನು ಸುಳ್ಳು ಹೇಳಿದೆ, ನೇರವಾಗಿ ಮಾತಾಡ್ತೇನೆ. ಸುರಾಮ ತಗೊಳ್ಳಿ, ರಾತ್ರಿ ಇಲ್ಲಿಂದ ಬೆಳಿಗ್ಗೆ 8-9 ಗಂಟೆ ಬರ್ತೇನೆ, 10 ಗಂಟೆಗೆ, 10 ಗಂಟೆಯಿಂದ 6 ಗಂಟೆ 5:30 ಮಾತು ವಿರಾಮ ಮಲಗಿರ್ತೇನೆ. ಸುವರ್ಣ ಒಬ್ಬ ಒಳ್ಳೆ ಮನುಷ್ಯ, ಒಳ್ಳೆ ಫೋಟೋಗ್ರಾಫರು, ಒಳ್ಳೆ ಇದು ಸ್ನೇಹಿತ ಎಲ್ಲರಿಗೂ ಅಂತ. ಜನರಿಗೆ ಏನು ಒಳ್ಳೆ ಕೆಲಸ ಮಾಡಿದರೆ ಅದೇ ಸಾಧನೆ. ಶೂನ್ಯ ಅಂದರೆ ಗೊತ್ತಿಲ್ಲ, ಎಂತ ಇಲ್ಲ, ನನಗೆಲ್ಲ ಓಕೆನೆ. ಯಾರಿಗೆ ಮೋಸ ಮಾಡಿದ್ರೆ ಎಲ್ಲರಿಗೂ ಎಲ್ಲರಿಗೂ ಪ್ರೀತಿ ಮಾಡೋದು. ರಾಜ್ಕುಮಾರ್ ಒಬ್ಬರೇ ಹೋದ ಮೇಲೆ ಹೋಗ್ತೇನೆ, ನಮ್ಮ ಹೆಂಡತಿ ಹೇಳ್ತೇನೆ, ಯಾವುದಿಲ್ಲ, ನಾನು ಆಲ್ಮೋಸ್ಟ್ ಎಲ್ಲ ತಗೊಂಡಿದ್ದೇನೆ. ನನ್ನ ಪುಸ್ತಕಗಳು ತುಂಬ ಇಷ್ಟ, ಭೈರಪ್ಪನ ಇಷ್ಟಪಡ್ತೇನೆ, ಕುವೆಂಪು, ಆಮೇಲೆ ಬರ್ಗೂರು, ಆಮೇಲೆ ನಮ್ಮ ಕಂಬಾರರು, ನಮ್ಮ ಅಣ್ಣನ ಜೊತೆ ಹೆಂಗ್ ಇರಬೇಕು ಅಂತ, ಅಂಥದ್ದು ಯಾವುದು ಇಲ್ಲಿವರೆಗೆ ಆಗಲಿಲ್ಲ. ನಾನು ಫೋಟೋಗ್ರಾಫರ್ ಅಲ್ಲಿ ದೊಡ್ಡ ಹೆಮ್ಮೆ ನನಗೆ. ಇಷ್ಟ ಇಲ್ಲ ವಿಜಯಮ್ಮ, ಯಾವುದು ಸಾಧನೆ ಅಂದರೆ ಮಾಡಿ ತೋರಿಸ್ಬೇಕು, ಅದೇ ಗುರಿ. ಖುಷಿಯಾಗಿ ಸಾಯ್ತೇನೆ, ಜಿಗ್ ಜಗ್ ಜಿಗ್ ಕುಂಡ್ಕೊಂಡೇ ಸಾಯ್ತೇನೆ. ಅದು ಇದು ಮಾಡ್ತಾರೆ, ಹೋಳಿಗೆ ಮಾಡ್ತಾರಲ್ಲ, ಅದು ನಂದು. ಪಕ್ಷಿಗಳದ್ದು ಮತ್ತು ಕೋಟೆಗಳದ್ದು ಎರಡು ಪುಸ್ತಕ ನನಗೆ. ನಿದ್ದೆ ಬಂದು ಬರೋದು ಕರೆಕ್ಟ್ ಮಲಗಿದ ತಕ್ಷಣ, ಯಾರಾದರೂ ಹುಷಾರಿಲ್ಲದೆ ಬಿದ್ದಾಗ, ತೀರು ಹೋದಾಗ, ನಮ್ಮ ತುಂಬ ಹತ್ತಿರ ಇದ್ದವರು ತೀರು ಹೋದಾಗ ನೋವಾಗುತ್ತೆ. ಸುಳ್ಳು ಹೇಳೋದು, ಆಮೇಲೆ ಬರ್ತೇನೆ ಅಂತ ಬರದೇ ಇರೋದು, ಅದು ಯಾವುದೂ ಇಲ್ಲ. ಇದು ಫೋಟೋಗ್ರಾಫರೇ, ನಾನು ದೇವರ ಹತ್ರ ಫಸ್ಟ್ ವರ್ಣಿಗೆ ಸಾ ನಾನು ಬೇಗ ಮೇಲೆ ಕಳಿಸ್ಕೊಳ್ಳಿ ಅಂತ.